हेलो फ्रेंड्स, वेलकम 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 टू कुक टेस्टी विद मेरी। इवत नानु रसम मत्ते चिल्ली चिकन माड्बेकु अंत अन्कोंडिदीनि। इदेरडर कॉम्बिनेशन तुंबा चेन्नागिरुत्ते, नीवु सह ट्राई माडि। ईग रसम गे बेकाद पदार्थगळु मेणसु 2 टी स्पून, जीरिगे 2 टी स्पून, मेंते अर्ध टी स्पून, हुणसेहण्णु स्वल्प, करिबेवु स्वल्प, ओणगिद मेणसिनकायि 6-7, ಬೆಳ್ಳುಳ್ಳಿ ಒಂದು ಚಿಕ್ಕದು, ಟೊಮೆಟೊ 1 ಅಥವಾ 2, ಕೊತ್ತಂಬರಿ ಸ್ವಲ್ಪ। ಮೊದಲು ನಾವು ಟೊಮೆಟೊ ಹಾಗೂ ಹುಣಸೆಹಣ್ಣ ಬೇಯೋಕೆ ಇಡೋಣ। ಪ್ಯಾನ್ ಗೆ ಜೀರಿಗೆ, ಮೆಣಸು, ಮೆಂತೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನಕಾಯಿ, ಕರಿಬೇವು ಇದೆಲ್ಲವನ್ನು ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡೋಣ। ಎಣ್ಣೆ ಹಾಕೋದು ಬೇಡ। ಇದನ್ನ ಡ್ರೈ ರೋಸ್ಟ್ ಮಾಡಿ ಒಂದು 5 ನಿಮಿಷ ಇದನ್ನು ತಣ್ಣಗಾಗಲು ಬಿಡಿ। ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ತರತರಿಯಾಗಿ ರುಬ್ಬಿಕೊಳ್ಳಿ। ತುಂಬಾ ನುಣ್ಣಗೆ ರುಬ್ಬಬೇಡಿ ರಸಂಗೆ ಯಾವಾಗಲೂ। ಈ ರೀತಿ ತರತರಿಯಾಗಿ ರುಬ್ಬಿಕೊಂಡು ಪಾತ್ರೆಗೆ 2 ಟೀಸ್ಪೂನ್ ಎಣ್ಣೆಯನ್ನು ಹಾಕಿ, ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ ಅರ್ಧ ಈರುಳ್ಳಿ, ಒಣಗಿದ ಮೆಣಸಿನಕಾಯಿ ಹಾಗೂ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿ। ಫ್ರೈ ಮಾಡಿದ ಮೇಲೆ ಇದಕ್ಕೆ ತರತರಿಯಾಗಿ ರುಬ್ಬಿಕೊಂಡ रसम पाउडर अन्नु हाकि फ्रई माडि। फ्रेंड्स, इदन्न फ्रई माडुवाग नीवु हाई फ्लेम अल्लि इडबेडि, लो फ्लेम अल्लि इट्कोंडु फ्रई माडि, याकंद्रे इदु सीदोगबारदु। इदन्न स्वल्प फ्रई माडि, तुंबा फ्रई माडबेडि। फ्रई माडिद मेले ईग बेयिसिट्टुकोंड टोमेटो हागू हुणसेहण्ण नीरन्नु हाकि, टोमेटो हागू हुणसेहण्ण जोते नावु कोत्तमीरिन किवचोद्रिंद रसम फ्लेवर ओंदु रीतियागि तुंबा चेन्नागिरुत्ते। ಸ್ವಲ್ಪ ಸ್ವಲ್ಪ ನೀರನ್ನು ಆಡ್ ಮಾಡಿ ನಾವು ಈ ರೀತಿ ಕಿವುಚಿ ಪಾತ್ರೆಗೆ ಹಾಕೋಣ। ಸೋ ಇದರಿಂದ ರಸಂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ। ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, ಕರಿಬೇವನ್ನು ಹಾಕಿ ಮುಚ್ಚಳ ಮುಚ್ಚುತ್ತೀನಿ। ರಸಂನ ನಾವು ತುಂಬಾ ಕುದಿಸಬಾರದು। ನೋಡಿ, ಈ ರೀತಿಯಾಗಿ ಒಂದೇ ಒಂದು ಕುದಿ ಬಂದಿದ ತಕ್ಷಣ ನಾನು ಸ್ಟೌವ್ ನ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ। ಈಗ ರಸಂ ರೆಡಿ ಆಯ್ತು। ಚಿಲ್ಲಿ ಚಿಕನ್ ಗೆ ರೆಡಿ ಮಾಡ್ಕೊತೀನಿ। ಚಿಲ್ಲಿ ಚಿಕನ್ ಗೆ ಈರುಳ್ಳಿ, ಕ್ಯಾಪ್ಸಿಕಂ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ ಫ್ಲೋರ್, ಉಪ್ಪು ಹಾಗೂ 8-10 ಹಸಿಮೆಣಸಿನಕಾಯಿ। ಈ ಚಿಲ್ಲಿ ಚಿಕನ್ ಬಹಳ ಈಜಿ ಹಾಗೂ ನನ್ ಫೇವರೇಟ್ ಕೂಡ। ಇದು ತುಂಬಾ ಕ್ವಿಕ್ ಆಗಿ ಹಾಗೂ ಈಜಿ ಆಗಿ ಮಾಡಬಹುದು। ಅದು ಮಾತ್ರ ಅಲ್ಲ, ಟೊಮೆಟೋನ ಯೂಸ್ ಮಾಡದೇನೆ ಮಾಡುವಂತ ರೆಸಿಪಿ ಇದು। ಈಗಿರೋ ಟೊಮೆಟೋ ಬೆಲೆಗೆ ಫ್ರೆಂಡ್ಸ್, ನಾವು ಟೊಮೆಟೋ ಹಾಕದೇ ಇರುವಂತ ರೆಸಿಪಿಗಳನ್ನೇ ನಾವು ಆದಷ್ಟು ಹೆಚ್ಚಾಗಿ ಮಾಡಬೇಕು। ಈ ಚಿಲ್ಲಿ ಚಿಕನ್ ಟೇಸ್ಟಿಯಾಗೂ ಇರುತ್ತೆ, ಟೊಮೆಟೋ ಇಲ್ಲದೇನೂ ಕೂಡ ನಾವು ಮಾಡಬಹುದು। ಚಿಲ್ಲಿ ಚಿಕನ್ ಗೆ ಈರುಳ್ಳಿಯನ್ನ ಈ ರೀತಿಯಾಗಿ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ। ಪ್ಯಾನ್ ಗೆ ಎಣ್ಣೆಯನ್ನು ಹಾಕಿ ಈ ಈರುಳ್ಳಿನ ಹಾಕಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತೀನಿ। ಈರುಳ್ಳಿ ಫ್ರೈ ಆಗುತ್ತಿರುವಾಗಲೇ ನಾನು ಮಿಕ್ಸಿಗೆ 8-10 ಹಸಿಮೆಣಸಿನಕಾಯಿ, ನಾನು 1 ಕೆಜಿ ಚಿಕನ್ ಅನ್ನು ತಗೊಂಡಿದ್ದೀನಿ, ಸೋ ಅದರಿಂದ 8-10 ಹಸಿಮೆಣಸಿನಕಾಯಿನ ಮಿಕ್ಸಿಗೆ ಹಾಕೋತೀನಿ। ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಬಿಕೊಳ್ಳಬಹುದು। ಸೋ ಮಿಕ್ಸಿಗೆ ಹಾಕಿದ ಹಸಿಮೆಣಸಿನಕಾಯಿನ ನಾನು ಈಗ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ। ಇದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು। ಇದನ್ನ ಫ್ರೈ ಮಾಡಿದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತೀನಿ, ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ। ಫ್ರೆಂಡ್ಸ್, ನಾನು ಹೇಳೋದನ್ನ ಮರ್ತೋದೆ, ರಸಂ ಕೋಲ್ಡ್ ಮತ್ತೆ ಕಾಫ್ ಗೆ ತುಂಬಾ ಒಳ್ಳೇದು, ಯಾಕಂದ್ರೆ ಇದರಲ್ಲಿ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಜ್ವರದಲ್ಲಿ ಇರೋರಿಗೆ ಅಥವಾ ಕೆಮ್ಮಿರೋರಿಗೆ, ನೆಗಡಿ ಇರೋರಿಗೆ ಈ ರಸಂನ ಮಾಡ್ಕೊಟ್ರೆ ತುಂಬಾ ಅವರಿಗೆ ರಿಲ್ಯಾಕ್ಸ್ ಆಗಿ ಇರುತ್ತೆ। ಈಗ ಫ್ರೈ ಆದ್ಮೇಲೆ ಚಿಕನ್ ನಾನು ಪ್ಯಾನ್ ಗೆ ಹಾಕೊಂಡು 1-2 ನಿಮಿಷ ಇದನ್ನ ಚಿಕನ್ ಸಹ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ। ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ನ ಹಾಕೋತೀನಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ। ಫ್ರೈ ಆಗುತ್ತಿರುವಾಗ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಚಿಲ್ಲಿ ಚಿಕನ್ ಗೆ ಕ್ಯಾಪ್ಸಿಕಂ ನ ಕಟ್ ಮಾಡ್ಕೋತೀನಿ, ಯಾಕಂದ್ರೆ ಚಿಕನ್ ಬೇಯುವಷ್ಟರಲ್ಲಿ ಕ್ಯಾಪ್ಸಿಕಂ ರೆಡಿ ಆಗಿರಬೇಕು। ಕ್ಯಾಪ್ಸಿಕಂ ರೆಡಿ ಆಯ್ತು। ಬೆಂದಂತ ಚಿಕನ್ ಗೆ ಕ್ಯಾಪ್ಸಿಕಂ ನ ಹಾಕ್ತೀನಿ। ನಾನು ಯಾವಾಗಲೂ ಚಿಕನ್ 90% ಬೆಂದಾದ ಮೇಲೆ ಕ್ಯಾಪ್ಸಿಕಂ ನ ಹಾಕ್ತೀನಿ, ಯಾಕಂದ್ರೆ ಮೊದಲೇ ಹಾಕೋದ್ರಿಂದ ಕ್ಯಾಪ್ಸಿಕಂ ತುಂಬಾ ಬೆಂದೋಗ್ಬಿಡುತ್ತೆ। ಆದ್ರಿಂದ ನಾನು 90% ಚಿಕನ್ ಬೆಂದ ಮೇಲೆ ಕ್ಯಾಪ್ಸಿಕಂ ನ ಹಾಕ್ತೀನಿ। ಈಗ ಈ ಕ್ಯಾಪ್ಸಿಕಂ ನ ಹಾಕಿ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ। ಈಗ ಕ್ಯಾಪ್ಸಿಕಂ ಬೆಂದಿದೆ, ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಅನ್ನು ಈ ರೀತಿಯಾಗಿ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನು ನೀರಿನಲ್ಲಿ ಈ ರೀತಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ಈ ಚಿಕನ್ ಗೆ ಹಾಕ್ತೀನಿ। ಸೋ ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಬಹುದು। ಕೊನೆಯಲ್ಲಿ 1 ಟೇಬಲ್ ಸ್ಪೂನ್
ಪೆಪ್ಪರ್ ಪೌಡರ್ ಹಾಗೂ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಸೂಪರ್ ಆದ ಡಿಲಿಷಿಯಸ್ ಆದ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಬನ್ನಿ ಈಗ ಲಂಚ್ ಮಾಡೋಣ. ಈಗ ಲಂಚ್ ರೆಡಿ ಆಯಿತು. ಇವತ್ತು ಲಂಚ್ಗೆ ಅನ್ನ, ರಸಂ, ಸ್ವೀಟ್ ಕಾರ್ನ್ ಸಲಾಡ್, ಚಿಲ್ಲಿ ಚಿಕನ್ ಹಾಗೂ ಮೊಸರು. ಲಂಚ್ ಈಸ್ ರೆಡಿ ಟು ಈಟ್. ಫ್ರೆಂಡ್ಸ್, ಮತ್ತೊಂದು ಹೆಲ್ತಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಬಾಯ್. ಆಲ್ವೇಸ್ ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ದಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ.